ಈಗಾಗಲೇ ನೀವು ಹೇಳಿದ್ರಿ ರಘು ಮತ್ತು ನೀವಿಬ್ಬರೇ ನಿಮಗೆ ಗೊತ್ತಿದ್ದವರು ಅಂತ. ಸೊ ನಿಮ್ಮ ರಘು ಫ್ರೆಂಡ್ಶಿಪ್ ಹೇಗಿತ್ತು ಹೊರಗೆ? ಅಫ್ಕೋರ್ಸ್ ನೀವು ಸಿನಿಮಾ ಒಟ್ಟಿಗೆ ಸಿನಿಮಾ ಕೂಡ ಮಾಡಿದ್ರೆ, ಸೊ ಆ ಒಂದು ಫ್ರೆಂಡ್ಶಿಪ್ ಬಗ್ಗೆ. ಎಷ್ಟೇ ಫ್ರೆಂಡ್ಸ್ ಆಗಿದ್ರು ಮನೆ ಒಳಗಡೆ ದೇವ್ರನೆಗೂ ಅದು ವರ್ಕೌಟ್ ಆಗೋದೇ ಇಲ್ಲ. ಎಷ್ಟೇ ಫ್ರೆಂಡ್ಸ್ ಆಗಿದ್ರು ಏನೇ ಪ್ಲ್ಯಾನ್ ಮಾಡಿದ್ರು ಏನು ಏನು ಎಕ್ಸಿಕ್ಯೂಟು ಮಾಡೋಕ್ಕಾಗಲ್ಲ, ಯಾಕಂದರೆ ಅಲ್ಲಿರೋ ವೈಬ್ರೇಷನ್ನೇ ಬೇರೆ ಆ ಮನೇದು. ಇನ್ನೊಂದು ಅವ್ರು ಬರ್ತಾರೆ ಅಂತಲೂ ನನಗೆ ಗೊತ್ತಿರಲಿಲ್ಲ. ಆ ಬಾಕ್ಸ್ ಓಪನ್ ಆದಾಗ ಗೊತ್ತಾಗಿದ್ದು ರಘು ಬ್ರೋ ಬರ್ತಾಯಿದ್ದಾರೆ ಅಂತ. ಸೊ ತುಂಬ ಖುಷಿಯಾಯಿತು. ಆ್ಯಂಡ್ ಇಬ್ಬರು ಒಟ್ಟಿಗೆ ಗೇಮ್ ಆಡ್ಬೋದಾಗಿತ್ತು, ಬಟ್ ಆಡಿದ್ದಿದ್ರೆ ಇಂಡಿವಿಜುವಲಿಟೀಸ್ ತುಂಬ ಕಮ್ಮಿ ಆಗ್ತಾಯಿತ್ತು. ಸೊ ಇಬ್ಬರು ಓನ್ ಓನ್ ಆಗಿ ಸಿಂಗಲ್ ಸಿಂಗಲ್ ಆಗಿ ಆಡಿದ್ವಿ. ಸೊ ಅನಿಸ್ಲಿಲ್ವ ಎಲ್ಲೋ ಒಂದು ಕಡೆ ಲೈಕ್ ನಿಮ್ಮಿಬ್ರು ಫ್ರೆಂಡ್ಶಿಪ್ ಅಲ್ಲಿ, ಯಾಕಂದರೆ ಅಲ್ಲಿ ನೀವು ಜಾಸ್ತಿ ಮಾತು ಆಡ್ತಿರಲ್ಲ, ಎಷ್ಟು ಬೇಕು ಹಾಯ್ ಅಂದರೆ ಹಾಯ್, ಬಾಯ್ ಅಂದರೆ ಬಾಯ್, ಅಷ್ಟು ಮಾತ್ರ ಇದ್ರಿ. ಸೊ ಎಲ್ಲೋ ಒಂದು ಕಡೆ ಅನಿಸ್ಲಿಲ್ವ ನಿಮಗೆ ನೆಗೆಟಿವ್ ಆಯಿತು ಅಂತ ನಿಮ್ಮ ಆಟಕ್ಕೆ? ಆ್ಯಕ್ಚುಲಿ ಇಬ್ಬರು ಫ್ರೆಂಡಾಗಿ ಆಡಿದ್ದಿದ್ರೆ ಅದು ನೆಗೆಟಿವ್ ಆಗ್ತಾಯಿದೆ ಆ್ಯಕ್ಚುಲಿ, ಯಾಕಂದರೆ ಇಂಡಿವಿಜುವಲ್ ಪರ್ಸನ್ ಆಗಿ ಆಡೋಕೆ ಆಗ್ತಾಯಿರಲಿಲ್ಲ ಇಬ್ಬರು ಫ್ರೆಂಡ್ ಆಗಿಬಿಟ್ಟಿದ್ದಿದ್ರೆ. ಸೊ ಅದು ತುಂಬ ನೆಗೆಟಿವ್ ಆಗಿರೋದು. ಸೊ ಇಬ್ಬಿಬ್ರು ಸಪ್ರೇಟಾಗಿ ಆಡಿರೋದೇ ಆ್ಯಕ್ಚುಲಿ ಗುಡ್. ಈಗ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್, ಈಗಾಗಲೇ 20 ಕಂಟೆಸ್ಟೆಂಟ್ಸ್ ಇದ್ದರು ಅದರಲ್ಲಿ, ನೀವು ಲಾಸ್ಟ್ ಫೈನಲಿಸ್ಟ್ 7ಗೆ ನೀವು ಬಂದು ಎಲಿಮಿನೇಟ್ ಆದ್ರಿ, ಅಂದ್ಕೊಂಡಿದ್ರ ಇಷ್ಟು ವಾರ ನಾನು ಇರ್ತೀನಿ ಅಥವಾ ಈ ಟೈಮಲ್ಲಿ ನಾನು ಎಲಿಮಿನೇಟ್ ಆಗ್ತೀನಿ ಅಂತ? ಇಷ್ಟು ದಿನ ಇರ್ತೀನಿ ಅಂತ ಅಂದ್ಕೊಂಡಿದ್ದೆ, ಬಟ್ ಆಚೆ ಬರೋದು ಅಷ್ಟು ಬೇಗ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಶಾಕ್ ಆಯಿತು ನನಗೂ. ಫೋನ್ ಮಾಡಿರೋ ಪ್ರತಿಯೊಬ್ಬರೂ, ಇದು ನನ್ನ ಬಗ್ಗೆ ನಾನು ಹೇಳ್ಕೊತಾ ಇಲ್ಲ, ಆ್ಯಕ್ಚುಲಿ ಫೋನ್ ಮಾಡಿರೋರು ಎಷ್ಟೊಂದು ಜನ ಸ್ವಲ್ಪ ತುಂಬ ದೊಡ್ಡವರು, ಅಂದರೆ 40+ ಆ ಥರ ಆಡಿಯನ್ಸ್ ಎಲ್ಲ ನಿಜವಾಗ್ಲೂ ಅಪ್ಪ ನೀವು ಬಂದಿದ್ದು ನನ್ನ ಕಣ್ಣಲ್ಲಿ ನೀರು ತುಂಬಿತ್ತು ಆವತ್ತು ಅಂತೆಲ್ಲ ಹೇಳಿದ್ರು. ಸೊ ತುಂಬ ಜನ ಬೇಜಾರು ಇದ್ದರು ಆ್ಯಂಡ್ ಎಲ್ಲರೂ ತುಂಬ ಶಾಕ್, ಒಬ್ಬರು ನೀವು ಬಂದ್ರ ನೀವೇನಕ್ಕೆ ಬಂದ್ರಿ ಅಂತ ಎಲ್ಲ. ಸೊ ನನಗೂ ಅದೇ ಇದೆ, ಯಾಕೆ ಏನು ಅಂತ, ಬಟ್ ವೋಟಿಂಗ್ಸ್ ಕಮ್ಮಿ ಬಂದಿತ್ತಂತೆ. ಸೊ ನಿಮ್ಮನ್ನ ಹೊರತಾಗಿ ಬೇರೆ ಯಾರು ಆ ಟೈಮಲ್ಲಿ ಆಚೆ ಬರ್ಬೋದಿತ್ತು? ದಿವ್ಯಾ ಸುರೇಶ್ ಅವ್ರು ಬರ್ಬೋದಿತ್ತು. ಸೊ ಅಲ್ಲಿ ಕಂಟೆಸ್ಟೆಂಟ್ಗಳ ಬಗ್ಗೆ ಏನು ಹೇಳ್ತೀವಿ, ಯಾಕಂದ್ರೆ ನೀವು ಹೇಳಿದ್ರಿ ಯಾರು ಕೂಡ ಒಬ್ರಿಗೊಬ್ರು ಪರಿಚಯ ಇರಲಿಲ್ಲ. ಸೊ ಅಲ್ಲಿ ಹೋದ್ಮೇಲೆ ನೀವು ಹೇಗೆ ಒಬ್ರಿಗೊಬ್ರು ಪರಿಚಯ ಮಾಡ್ಕೊಂಡ್ರಿ, ಬಟ್ ಯಾರು ನಿಮಗೆ ಬೆಸ್ಟ್ ಅಂತ ಅನ್ಸಿದ್ರು ಅಲ್ಲಿ? ಬೆಸ್ಟ್ ಅಂತ ಅನಿಸಿದ್ದು ಪ್ರಶಾಂತ್ ಸಂಬಂಧ ಎಕ್ಸ್ಪೆಕ್ಟ್ ಮಾಡಿದ್ದೆ. ಸೊ ಯಾಕೆ ಅಂದರೆ ನನ್ನ ಕಂಪ್ಲೀಟಾಗಿ ನನ್ನ ಬಗ್ಗೆ ಏನು ಅಂತ ಗೊತ್ತಾಗ್ತಾ ಇದ್ದಿದ್ದು ಅವ್ರಿಗೆ. ಒಂದೊಂದು ಸತಿ ನಾನು ಏನು ಹೇಳಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಸೈಲೆಂಟ್ ಆದರೆ ಅವ್ರಿಗೆ ಗೊತ್ತಾಗ್ತಾಯಿತ್ತು ಆ್ಯಕ್ಚುಲಿ ಇವ್ನು ಏನು ಹೇಳಕ್ಕೆ ಬಂದ, ಯಾಕೆ ಸೈಲೆಂಟ್ ಆದ ಅಂತ. ಸೊ ಬೆಸ್ಟು ಫ್ರೆಂಡ್ ಆಗಿದ್ದು ಅಲ್ಲಿ ಮನೆ ಒಳಗಡೆ ಅಂದರೆ ಪ್ರಶಾಂತ್ ಅವರೇ. ಸೊ ಪ್ರಶಾಂತ್ ಸಂಬರ್ಗಿ ಸರ್ ಆಗಲಿ, ಅವರು ಫಸ್ಟ್ ಸೀಸನ್ ಅಂದರೆ ಇನ್ನಿಂಗ್ಸ್ ಫಸ್ಟ್ ಇನ್ನಿಂಗ್ಸ್ ಆದಮೇಲೆ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ ಅವ್ನು ನನ್ನ ಮಗ ಈ ಥರ ಇದ್ದ ಅಂತ. ಸೊ ಅದಕ್ಕೆ ಮುಂಚೆ ಲೈಕ್ ನೀವು ಹೊರಗೆ ಬರಕ್ಕೆ ಫಸ್ಟ್ ಇನ್ನಿಂಗ್ಸಿಂದ ಹೊರಗೆ ಬರೋಕ್ಕೆ ಒಂದು 15-20 ಡೇಸ್ ಅಷ್ಟೇ ಆಗಿತ್ತು ಅನ್ಸುತ್ತೆ ನಿಮ್ಮಿಬ್ಬರು ಕ್ಲೋಸ್ ರಿಲೇಷನ್ಶಿಪ್ ಸ್ಟಾರ್ಟ್ ಆಗಿ. ಸೊ ಅಷ್ಟರಲ್ಲಿ ಇಷ್ಟು ದೊಡ್ಡ ರಿಲೇಷನ್ಶಿಪ್ ಬಾಂಡ್ ಆಗಿದೆ, ಸೊ ಹೇಗೆ ಅನಿಸುತ್ತೆ? ಖುಷಿಯಾಯಿತು ಆ್ಯಕ್ಚುಲಿ. ಶಾಕ್ ಇರೋದು ಆಚೆ ಬಂದಮೇಲೆ, ಆಚೆ ಬಂದಮೇಲೆ ಗೊತ್ತಾಗುತ್ತೆ ನಾವು ಅವರು ಫಾರ್ ರಿಲೇಟಿವ್ಸ್ ಅಂತ. ಓ ಹೌದಾ? ಸೊ ನಮ್ಮ ಕಡೆಯಿಂದ ಅವ್ರ ಕಡೆಯಿಂದ ಹೆಣ್ಣು ಕೊಟ್ಟಿದ್ದಾರೆ, ನಮ್ಮ ಕಡೆಯಿಂದ ಗಂಡು ಇದಾಗಿದೆ. ಸೊ ಆ್ಯಕ್ಚುಲಿ ಫಾರ್ ರಿಲೇಟಿವ್ಸ್, ನಮಗೆ ಅಂಕಲ್ ಆಗಬೇಕು ಆ್ಯಕ್ಚುಲಿ ಅವರು ನೋಡ್ಕೊಂಡು ಹೋದ್ರೆ. ಓಕೆ, ಇವಾಗ ನೀವು ಫೈನಲಲ್ಲಿ ಕೂಡ ಹೇಳ್ತೀರ ನನಗಿಲ್ಲ ನಂಗೆ ಸುದೀಪ್ ಬೆಸ್ಟ್ ಫ್ರೆಂಡ್ ಅಂತ. ಸೊ ಅದ್ರ ಬಗ್ಗೆ ಅದು ಆ್ಯಕ್ಚುಲಿ ಸುದೀಪ್ ಸರ್ ಕೇಳ್ತಾರೆ, ಶಮಂತ್ ನಿಮಗೆ ಮನೇಲಿ ಯಾರು ಬೆಸ್ಟ್ ಫ್ರೆಂಡ್? ಪ್ರಶಾಂತ್ ಸಂಬರ್ಗೆ, ನಾವೇನು ದನ ಕಾಯ್ತಾ ಇದ್ವಿ ಅಲ್ಲಿ ಅಂತ ಸುದೀಪ್ ಸರ್ ಅಂದರು. ಸೊ ಇಲ್ಲ ಸರ್, ಅಲ್ಲ ನಾವು ಎವ್ರಿ ವೀಕೆಂಡ್ ಬಂದು ನೀವು ಹಂಗೆ ನೀವು ಹಿಂಗೆ ಅಂತ ವೀಕೆಂಡಲ್ಲಿ ನಾನು ಶನಿವಾರ ನಿಂತ್ಕೊಂಡು ಇಷ್ಟೆಲ್ಲ ಹೇಳಿದ್ರು ಬೆಸ್ಟ್ ಫ್ರೆಂಡ್ ಅವನು ಅಂತ ಅಂತೀಯಲ್ಲ ಅಂತ ಅಂದಮೇಲೆ ಈಗ ಇದೆಲ್ಲ ಬಿಟ್ಬಿಡೋಣ, ಇದು ನಾನು ಕೇಳೇ ಇಲ್ಲ ಅಂತ ಅಂದ್ಕೊಂಬಿಡು. ಈಗ ಯಾರು ಶಮಂತ್ ಅವರೇ ನಿಮ್ಮ ಬೆಸ್ಟ್ ಫ್ರೆಂಡು ಅಂದಿದ ತಕ್ಷಣ ಕಿಚ್ಚ ಸುದೀಪ್. ಓಕೆ, ಇನ್ನು ಟಾಸ್ಕ್ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿ ಎಲ್ಲ ಕಂಟೆಸ್ಟೆಂಟ್ಸ್ ಕೂಡ ನಾವು ಒಂದು ಆ್ಯಂಗಲ್ ನೋಡಿದ್ರೆ ಅಫ್ಕೋರ್ಸ್ ಎಲ್ಲರೂ ಕೂಡ ಒಂದೊಂದು ಸಿಚುವೇಶನ್ಗೆ ಆರೋಗೆಂಟ್ ಆಗ್ತಾಯಿದ್ರು, ಬಟ್ ನಾವು ಶಮಂತ್ ಅವ್ರನ್ನ ಎಲ್ಲೋ ಒಂದು ಸ್ವಲ್ಪ ಕಡಿಮೆ ಆರೋಗೆಂಟ್ ಆಗಿದ್ದನ್ನು ನೋಡಿದ್ವಿ. ಸೊ ಶಮಂತ್ ಅವ್ರು ಇರೋದೇ ಆಗ ಅಥವಾ ಅವರು ಆರೋಗೆಂಟ್ ಆಗೋದೇ ಇಲ್ವಾ? ಇಲ್ಲ ಇಲ್ಲ, ಆ್ಯಕ್ಚುಲಿ ಆಚೆ ತುಂಬ ಆಪೋಸಿಟ್, ತುಂಬ ಕೋಪ ಬರುತ್ತೆ ಬೇಗ. ಒಳಗಡೆ ಯಾಕೆ ಅಂದರೆ ಒಂದು ಗುಡ್ ಒಪಿನಿಯನ್ ಬರ್ತಾಯಿದೆ, ಸುದೀಪ್ ಸರ್ ಚೆನ್ನಾಗಿ ಆಡ್ತಾಯಿದ್ದೀರಿ ಅಂತ ಎವ್ರಿ ವೀಕೆಂಡ್ ಹೇಳಿದಾಗ ಎಲ್ಲೋ ಒಂದು ಕಡೆ ನನಗೆ ಆ್ಯಕ್ಚುಲಿ ಅಲ್ಲಿ ಮನೇಲಿದ್ದಾಗ ಒಂದು ಸತಿ ಗೊತ್ತಾಗಲ್ಲ, ನಾವು ರಾಂಗ್ ವಿಷಯಕ್ಕೆ ರಾಂಗ್ ಜಜ್ಮೆಂಟ್ ನಮಗೆ ನಾವೇ ಮಾಡ್ಕೊಂಡು ಕೂಗ್ತೀವ, ಎಲ್ಲಿ ನೆಗೆಟಿವ್ ಆಗಿಬಿಡುತ್ತೆ ಅಂತ ಒಂದು ಥಾಟಲ್ಲಿ ಸ್ವಲ್ಪ ಜಗಳ ಅದು ಇದು ಮಾಡೋದೆಲ್ಲ ಸ್ವಲ್ಪ ಸುಮ್ಮನೆ ಇದ್ದೆ. ಒಂದು ಸತಿ ಆ್ಯಕ್ಚುಲಿ ಚಕ್ರವರ್ತಿ ಅವರ ವಿಷಯದಲ್ಲಿ ಸ್ವಲ್ಪ ಜಾಸ್ತಿ ಇನ್ನೇ ಕೂಗಾಡಿದೆ. ಸೊ ಆ್ಯಕ್ಚುಲಿ ನೀವು ಎಲ್ಲರೂ ಇಲ್ಲಿ ಹೊರಗಡೆ, ನೀವು ಬಿಗ್ ಬಾಸ್ ಮನೆ ಒಳಗಿರುವಾಗ ಹೊರಗಡೆ ಜನ ಏನಂತಿದ್ರು, ಆ ಕಡೆ ಪ್ರಶಾಂತ್ ಸಂಬರ್ಗಿ, ಈ ಕಡೆ ಚಕ್ರವರ್ತಿ ಚಂದ್ರಚೂಡ್, ಮಧ್ಯ ಪ್ರಶಾಂತ್ ಶಮಂತ್ ಸಿಕ್ಕಾಕೊಂಬಿಟ್ಟಿದ್ದಾನೆ, ಅವರಿಗೂ ಹೇಳೋಕ್ಕಾಗ್ತಿಲ್ಲ ಇವರಿಗೂ ಹೇಳೋಕ್ಕಾಗ್ತಿಲ್ಲ ಅನ್ನೋ ಸಿಚುವೇಶನ್ ಬಂದಿದ್ದಾರೆ ಅಂತ ಹೇಳ್ತಿದ್ರು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ನಿಮ್ಗೆ ಅಲ್ಲಿ ಒಳಗಡೆ ಆ್ಯಕ್ಚುಲಿ ಏನು ಫೀಲ್ ಆಗ್ತಿತ್ತು? ಆ್ಯಕ್ಚುಲಿ ಹೆಂಗೆ ಫೀಲ್ ಆಗ್ತಾಯಿತ್ತು ಅಂದರೆ, ಹೊಸ ಕಾನ್ಸ್ಟೇಬಲ್ ಪೊಲೀಸ್ ಸ್ಟೇಷನ್ಗೆ ಕೆಲ್ಸಕ್ಕೆ ಸೇರಿರ್ತಾನೆ, ಈ ಕಡೆ ಒಬ್ಬರು ಎಸ್ ಐ, ಈ ಕಡೆ ತ್ರಿಬಲ್ ಸ್ಟಾರ್ ತ್ರಿಬಲ್ ಸ್ಟಾರು,
ಇವರಿಬ್ರು ಸೀನಿಯರ್ಸ್ ಮಾತಾಡ್ತಾ ಇರ್ತಾರೆ ಇಲ್ಲಿ, ಪಾಪ ಸುಬ್ರು ಬಂದಿರೋರಿಗೆ ಇನ್ನೂ ಗೊತ್ತಿರಲ್ಲ ಏನು. ಸೊ ಅವರು ಪಾಲಿಟಿಕ್ಸು ಅದು ಇದು ಎಲ್ಲ ತುಂಬ ಜಾಸ್ತಿ ಮಾತಾಡೋರು. ಆ್ಯಂಡ್ ಅದು ರೇಗಿಸ್ತಾ ಇದ್ರು ಸರ್ರು, ಸೊ ಇಬ್ಬರು ಮಧ್ಯೆ ಸ್ಯಾಂಡ್ವಿಚ್ ಆಗಿದೆ ಹಂಗೆ ಹಂಗೆ ಅಂತ. ಅದಾದಮೇಲೆ ಅದಕ್ಕೊಂದು ಹಾಡ್ ಮಾಡು ಅಂದರು, ಹಾಡ್ ಮಾಡಿದೆ. ಆ್ಯಂಡ್ ಅದೇ ಅಂದರೆ ಇಬ್ಬರು ಮಧ್ಯೆ ಇರೋದು ಹೆಂಗೆ ಅಂದರೆ, ನಾವು ಮೂರು ಜನ ಆ್ಯಕ್ಚುಲಿ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಇತ್ತು ಮನೇಲಿ. ಅದು ಈ ಕಡೆ ಇವ್ರಿಗೆ ಏನೇ ಮಾತಾಡಿದ್ರು ಮಧ್ಯದಲ್ಲಿ ಸಾಕ್ಷಿ ನಾನೇ ಇರ್ತಾಯಿದ್ದೆ. ಸೊ ಹಂಗಾಗಿ ಆಗಿ ಹಂಗೆ ನಡ್ಕೊಂಡೋಯ್ತು. ಅದು ನಾನು ಕೂತಾಗ್ಲೇ ಏನೋ ಒಂದು ಮಾತಾಡೋರು, ನಾನು ಇಲ್ಲದೇ ಇರ್ಬೇಕಾದ್ರೆ ಸುಮ್ಮನೆ ಇರ್ತಾಯಿದ್ರು. ಆ ಸಿಚುವೇಶನ್ಸ್ ಹಂಗಾಗಿ ಆ ಥರ ಆಗಿರೋದಷ್ಟೇ.